ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರೋಗದಿಂದ ಸಮಸ್ಯೆ ಆಗ್ತಾ ಇದ್ದರೆ ಅಥವಾ ಆಕ್ಸಿಡೆಂಟ್ ಇತ್ಯಾದಿಗಳು ಆಗಿದೆ, ಅದರ ಒಂದು ಗಾಯ, ಅದರ ಒಂದು ಪೆಟ್ಟು ಇನ್ನೂ ಗುಣ ಆಗಿಲ್ಲ, ಆ ನೋವನ್ನು ನಾನು ಇವತ್ತಿಗೂ ಕೂಡ ಅನುಭವಿಸ್ತಾ ಇದ್ದೀನಿ. ಎದ್ದೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಆವತ್ತು ಬಿದ್ದಿದ್ದು, ಆವತ್ತಾಗಿದ್ದು ಏಟು ಆ ಆಕ್ಸಿಡೆಂಟಲ್ಲಿ, ಅಥವಾ ಕೆಲವೊಂದು ಸಲ ಬಂದುಬಿಟ್ಟು ದೊಡ್ಡದಾಗಿರುವಂಥ ಒಂದು ಅಪಘಾತಗಳು ಸಂಭವಿಸಿದಾಗ ನಮ್ಮ ದೇಹದಲ್ಲಿ ಎಲ್ಲಾದರೂ ಒಂದು ಕಡೆ ಈ ರಾಡ್ ಇತ್ಯಾದಿಗಳನ್ನು ಕೂರಿಸಿರ್ತಾರೆ, ರಾಡ್ ಇತ್ಯಾದಿಗಳನ್ನು ಫಿಕ್ಸ್ ಮಾಡಿರ್ತಾರೆ. ಅದರಿಂದ ಕೂಡ ದೈಹಿಕವಾಗಿ ಸ್ವಲ್ಪ ತೊಂದರೆಗಳು, ನಾರ್ಮಲಾಗಿರುವಂಥ ವಾಕು, ನಾರ್ಮಲಾಗಿರುವಂಥ ಕೂತ್ಕೊಳ್ಳೋದು, ಎದ್ದೇಳೋದು, ನಾರ್ಮಲಾಗಿರುವಂಥ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ. ಎಲ್ಲಂದ್ರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಎಷ್ಟೊತ್ತಂದರೆ ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಎಷ್ಟೊತ್ತಂದರೆ ಅಷ್ಟೊತ್ತು ನಿಲ್ಲೋಕ್ಕೂ ಆಗಲ್ಲ, ಎಷ್ಟೊತ್ತಂದರೆ ಅಷ್ಟೊತ್ತು ಕಾಲು ಸ್ಟ್ರೈಟ್ ಆಗಿ ಬಿಡೋಕ್ಕಾಗಲ್ಲ, ಮಡ್ಚೋಕ್ಕಾಗಲ್ಲ, ಏನೇನೋ ಇರುತ್ತೆ. ಈ ರೀತಿ ಸಮಸ್ಯೆ ಆದ ಮೇಲೂ ಕೂಡ ಕೆಲವು ನೋವುಗಳನ್ನ ನಾವು ಅನುಭವಿಸ್ತೀವಿ. ಇವಾಗ ಆಕ್ಸಿಡೆಂಟ್ ಆಯಿತು, ಹೋಯ್ತು ಆಯಿತು, ಅದಾದ ಮೇಲೂ ಕೂಡ ಅದರ ಇಂಪ್ಯಾಕ್ಟ್, ಅದರ ಒಂದು ನೋವನ್ನು ನಾವು ಅನುಭವಿಸ್ತಾ ಇರ್ತೀವಿ. ಆಪರೇಷನ್ ಆಯಿತು, ಅದಾದ್ರ ಮೇಲೆ ಆಪರೇಷನಿಂದ ಒಂದು ನೋವು, ಆಪರೇಷನಿಂದ ಒಂದು ಸಮಸ್ಯೆಯನ್ನು ನಾವು ಅನುಭವಿಸ್ತೀವಿ. ಈ ರೀತಿ ಸಮಸ್ಯೆಗಳು ಯಾರ್ಯಾರಿಗಾಗುತ್ತೋ, ಇವಾಗ ಯಾವುದಕ್ಕೋ ಮಾಡೋಕ್ಕೋದೆ ಅದು ಏನಕ್ಕೋ ಒಂದು ಬಂತು, ಇದನ್ನು ಮಾಡಿದೆ ಅದು ಸರಿ ಹೋಯ್ತು, ಇನ್ನೊಂದು ಬಂತು, ಯಾವುದರಿಂದ ಬಂತು, ಇದರಿಂದ ಬಂತು. ಅರ್ಥ ಆಯ್ತಾ ನನ್ನ ವರ್ಡ್? ಸೊ ಈ ರೀತಿ ಒಂದು ಸಮಸ್ಯೆ ಅಥವಾ ಏನೇ ಒಂದು ಆಕ್ಸಿಡೆಂಟು ಅಥವಾ ಶಸ್ತ್ರಚಿಕಿತ್ಸೆ, ಈ ಎರಡರಿಂದನೇ ನಿಮ್ಮ ಜೀವನದಲ್ಲಿ ಬಂದಿದೆಯಾ, ಅದರ ದುಃಖ, ಅದರ ನೋವು ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿ ತಾವು ಅನುಭವಿಸ್ತಾ ಇದ್ದರೆ, ನಾನಿವಾಗ ಹೇಳ್ತಾ ಇರುವಂಥ ಮಂತ್ರವನ್ನು ನೀವುಗಳು ಸ್ವತಃ ನೀವುಗಳು ಪಠಿಸಿ. ಆ್ಯಕ್ಚುಲಿ ಈ ಮಂತ್ರವನ್ನು ಬೇಕಾದ್ರೆ ನಾವು ಬರೆದು ಕೂಡ ಒಂದು ಪೇಪರಲ್ಲಿ ಅಂಟಿಸಿ ಒಂದು ಸಟನ್ ದಿಕ್ಕಿನಲ್ಲಿ ಇದನ್ನು ಹಾಕಿ ಇದನ್ನು ನೋಡ್ತಾ ಇದ್ದರೂ ಕೂಡ ಸೇಮ್ ಫಲ ಕೊಡುತ್ತೆ ಅನ್ನೋತ್ತೆ ಗ್ರಂಥಗಳು. ಆದರೆ ನನ್ನ ಪ್ರಕಾರ ಯಾವ ವ್ಯಕ್ತಿಗೆ ಸಮಸ್ಯೆ ಇದೆಯೋ ಆತನೇ ಸ್ವಯಂವಾಗಿ ಈ ಮಂತ್ರವನ್ನು ಪಠಿಸಿದಾಗ ಅದರ ಒಂದು ವೈಬ್ರೇಷನ್ ಆತನ ಜೀವನದಲ್ಲಿ, ಆತನ ದೇಹದಲ್ಲಿ, ಆತನ ಮನಸ್ಸಿನಲ್ಲಿ ಒಂದು ಪರಿವರ್ತನೆಯನ್ನು ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಇದನ್ನು ಪೇಪರಲ್ಲಿ ಬರೆಯುವಂಥ ವಿಧಾನವನ್ನು ಹೇಳಲಿಲ್ಲ. ಇವಾಗ ನಾನು ಕೊಡ್ತಾ ಇರುವಂಥ ಮಂತ್ರವನ್ನು ನಿಮ್ಮಿಂದ ಸಾಧ್ಯವಾದರೆ 200 ಬಾರಿ ಅಥವಾ ಕನಿಷ್ಠ ಪಕ್ಷ ಪರ್ ಡೇ 108 ಬಾರಿಯಾದರೂ ತಾವು ಪ್ರತಿದಿನ ಜಪಿಸೋದಕ್ಕೆ ಪ್ರಾರಂಭ ಮಾಡಿಕೊಡಿ. ಪ್ರತಿದಿನ ಇದನ್ನು ಜಪಿಸಿ, ಏನೇ ಕೆಲಸ ಇರಲಿ, ಕಾರ್ಯ ಇರಲಿ, ಏನೇ ಇರಲಿ, ಈ ಮಂತ್ರವನ್ನು ಜಪಿಸಿ. ಅತಿ ಸುಲಭವಾಗಿರುವಂಥ ಒಂದು ಮಂತ್ರ ಇದೆ ಇದು, ಅತಿ ದೂರ್ತಂ ರೋಗ ಶಮ, ಇಷ್ಟೇ ಇರುವಂಥದ್ದು ಇದು. ಅತಿ ದೂರ್ತಂ ರೋಗ ಶಮ, ಅತಿ ದೂರ್ತಂ ರೋಗ ಶಮ, ಇಷ್ಟೇ ಇರುವಂಥದ್ದು ಇದು. ಹೇಳ್ತಾ 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 ನಿಮ್ಗೆ ಇನ್ನೂ ಕ್ಲೀನ್ ಆಗಿದ್ದು, ಪ್ರೊನೌನ್ಸೇಷನ್ ಬರುತ್ತೆ, ಬೇಗನೆ ನಿಮಗೆ ಬರುತ್ತೆ. ಇಷ್ಟೇ ಇರುವಂಥ ಮಂತ್ರವನ್ನು 200 ಅಥವಾ 108 ಬಾರಿ, ಇವತ್ತು ನಾನು 108 ಜಪ ಮಾಡೋದನ್ನ, ನಾಳೆನೂ 108, ಇವತ್ತು ನಾನು 200 ಜಪ ಮಾಡೋದನ್ನ, ಪ್ರತಿದಿನ 200 ಜಪ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಆಕ್ಸಿಡೆಂಟ್ ಅಥವಾ ಅಪಘಾತದಿಂದ ಆದ ನಂತರ ಬಂದಿರುವಂಥ ಸಮಸ್ಯೆಗಳಿಗೆ, ದೈಹಿಕವಾಗಿ ಅಥವಾ ಮಾನಸಿಕವಾಗಿರುವಂಥ ವ್ಯಕ್ತಿಗಳಿಗೆ, ಆ ಪೇಷೆಂಟ್ಗಳು ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ನಿಮಗಿರುವಂಥ ಈ ಸಮಸ್ಯೆಯಿಂದ ಈ ಮಂತ್ರ ನಿಮ್ಮನ್ನು ಹೊರಗಡೆ ತರುತ್ತೆ ಅನ್ನುವಂಥ ನಂಬಿಕೆಯಿಂದ ಜಪ ಮಾಡಿ, ಖಂಡಿತವಾಗಲೂ ಹೊರಗಡೆ ಬರ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.